ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಬನ್ನಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರ ತಿಳ್ಕೊಂಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ಈ ದಿನ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ನಿಮ್ಮ ಹಿತಚಿಂತಕರನ್ನ ಅಥವಾ ಬೆಂಬಲಿಸುವ ಸ್ನೇಹಿತರನ್ನ ಸಂಪರ್ಕಿಸುವುದು ನಿಮ್ಗೆ ಲಾಭವನ್ನ ಉಂಟು ಮಾಡುತ್ತೆ. ದೂರದ ಪ್ರಯಾಣವನ್ನ ಹಮ್ಮಿಕೊಳ್ಳುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಅಲ್ಪ ಹಿನ್ನಡೆ ಇರುತ್ತೆ ಇವತ್ತು. ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ವೃಷಭ ರಾಶಿಯವರಿಗೆ ಇವತ್ತು ಉನ್ನತ ಅಧಿಕಾರಿಗಳ ಭೇಟಿ ಮತ್ತು ಮಾತುಕತೆಯಿಂದ ಸಮಸ್ಯೆಗಳು ಇತ್ಯರ್ಥವಾಗುತ್ತೆ. ಆಟೋಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಅಧಿಕ ಲಾಭಾಂಶ ಕಂಡುಬರುತ್ತೆ. ಸಹೋದರರಿಂದ ಲಾಭ, ಅಧಿಕ ತಿರುಗಾಟದಿಂದ ದೇಹದ ಆಲಸ್ಯ ಉಂಟಾಗುತ್ತೆ. ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಒಳ್ಳೆಯ ಮಾತುಗಾರಿಕೆಯ ಬಲದಿಂದ ಮಹತ್ವದ ಯೋಜನೆಗಳಲ್ಲಿ ಯಶಸ್ಸು ನಿಮ್ಮದಾಗತ್ತೆ. ಹೊಸ ಯೋಜನೆಗಳ ತಯಾರಿ ಮತ್ತು ಅನುಷ್ಠಾನಗಳಿಗೆ ಒಳ್ಳೆಯ ಸಮಯ. ಸ್ನೇಹಿತರು ಸಕಾಲದಲ್ಲಿ ನೆರವನ್ನ ನೀಡುತ್ತಾರೆ. ಕಟಕ ರಾಶಿಯವರಿಗೆ ಇವತ್ತು ನಂಬಿದವರೇ ಇಂದು ಕೈಕೊಡುವ ಸಾಧ್ಯತೆ ಇದೆ. ಬಂಧು ಮಿತ್ರರೊಡನೆ ವಿರೋಧದಿಂದಾಗಿ ಜೀವನ ಮತ್ತು ವೃತ್ತಿಯ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ. ಇನ್ನು ಕುಟುಂಬದವರ ನೈತಿಕ ಬೆಂಬಲ ನಿಮಗೆ ಸ್ಫೂರ್ತಿದಾಯಕವಾಗಲಿದೆ. ಸಿಂಹ ರಾಶಿಯವರಿಗೆ ಇವತ್ತು ಸ್ವಾಭಿಮಾನದಿಂದ ಬದುಕಬೇಕು ಅನ್ನುವ ನೀವು ಇನ್ನೊಬ್ಬರ ಹಂಗಿನಲ್ಲಿ ಬದುಕೋಕೆ ಇಷ್ಟಪಡೋದಿಲ್ಲ. ಇದನ್ನೇ ಇತರರು ಅಹಂಕಾರ ಅಂತ ಭಾವಿಸ್ತಾರೆ. ಬೇರೆಯವರು ಏನಾದರೂ ಅನ್ಕೊಳ್ಳಿ, ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ತೆಗೆಯಬೇಡಿ, ಸಹನೆಯನ್ನ ರೂಢಿಸ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಇವತ್ತು ಹಮ್ಮಿಕೊಂಡ ಕಾರ್ಯಗಳಲ್ಲಿ ಯಶಸ್ಸು, ಬಂಧು ಮಿತ್ರರ ಸಹಾಯ, ಶತ್ರುಗಳು ಮಿತ್ರರಾಗ್ತಾರೆ. ದೇಹದಲ್ಲಿ ಉತ್ತಮ ಆರೋಗ್ಯ ಮತ್ತು ಹೊಸ ಹುರುಪು ಕಾಣುತ್ತೆ. ಸ್ತ್ರೀಯರೊಬ್ಬರಿಂದ ಮಹತ್ವದ ಸಹಾಯ ಒದಗಿ ಬರುತ್ತೆ. ಕೌಟುಂಬಿಕವಾಗಿ ನೆಮ್ಮದಿಯ ಕ್ಷಣಗಳನ್ನ ಕಳೀತೀರಾ. ತುಲಾರಾಶಿಯವರಿಗೆ ಇವತ್ತು ಚಿತೆಗೂ ಚಿಂತೆಗೂ ಮಧ್ಯ ಸೊನ್ನೆ ಅಂತರ. ಚಿಂತೆಯು ಮನುಷ್ಯನನ್ನ ಹೆಚ್ಚು ಬಾಧಿಸುತ್ತೆ. ಕೆಲಸ ಕಾರ್ಯಗಳಲ್ಲಿ ಅನಗತ್ಯ ಭಯವನ್ನ ಇಟ್ಕೋಬೇಡಿ. ಕತ್ತಲೆ ಕಳೆದು ಬೆಳಕು ಮೂಡುತ್ತೆ. ಮಧ್ಯಾಹ್ನದ ನಂತರ ಶುಭವಾರ್ತೆಯನ್ನ ಕೇಳ್ತೀರಾ. ಆರ್ಥಿಕ ಸಮಸ್ಯೆ ಇರೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಮನೆಯಲ್ಲಿ ಮಂಗಳ ಕಾರ್ಯಗಳ ತಯಾರಿ ನಡೆಯುತ್ತೆ. ಆದ್ರೆ ಈ ಮಂಗಳ ಕಾರ್ಯಕ್ಕೆ ಹಣ ಹೊಂದಿಸೋದು ಹೇಗೆ ಎಂಬ ಚಿಂತೆ ನಿಮ್ಮನ್ನ ಕಾಡುತ್ತೆ. ಆಪ್ತ ಸ್ನೇಹಿತರು ದಿಢೀರನೆ ಪ್ರತ್ಯಕ್ಷವಾಗಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತಾರೆ. ಧನುರಾಶಿಯವರಿಗೆ ಇವತ್ತು ನೀವು ಬುದ್ಧಿವಂತರೇನೋ ನಿಜ, ಆದ್ರೆ ನಿಮ್ಮ ಬಾಸ್ ನ ಪ್ರೀತಿ ಗಳಿಸಲು ಕೆಲವೊಮ್ಮೆ ನೀವು ಮಾಡುವ ಕೆಲಸದಲ್ಲಿ ತಪ್ಪು ಮಾಡಬೇಕಾಗತ್ತೆ. ಆಗ ಬಾಸ್ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ. ನಂತರ ನಿಮ್ಮ ಬಾಸ್ ಮೂಡ್ ನೋಡಿಕೊಂಡು ಸರಿ ಉತ್ತರವನ್ನ ಹೇಳಿದಾಗ ಅವ್ರಿಗೆ ನಿಮ್ ಬಗ್ಗೆ ಅರ್ಥ ಆಗತ್ತೆ. ಇನ್ನು ಮಕರ ರಾಶಿಯವರಿಗೆ ಇವತ್ತು ಉತ್ತಮ ಆರೋಗ್ಯ, ಉನ್ನತ ಅಧಿಕಾರಿಗಳ ದರ್ಶನವೂ ಇವತ್ತು ಆಗತ್ತೆ. ಇನ್ನು ಮನೋಕಾಮನೆಗಳೆಲ್ಲ ಪೂರ್ಣಗೊಳ್ಳುತ್ತವೆ. ಕೆಲವು ಘಟನೆಗಳು ನಿಮ್ಮ ಆಸಕ್ತಿಯನ್ನ ಹೆಚ್ಚಿಸುತ್ತೆ. ನೀವು ಹೆಚ್ಚು ಜನಪ್ರಿಯರಾಗ್ತೀರಾ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಕುಂಭರಾಶಿಯವರಿಗೆ ಇವತ್ತು ವದಂತಿಗಳನ್ನ ನಂಬೇಡಿ. ಸದ್ಯದ ಕೆಲವು ದಿನಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ. ಆರೋಗ್ಯದತ್ತ ಗಮನ ಕೊಡಿ. ಹೊಸ ಯೋಜನೆಗಳ ಬಗ್ಗೆ ಚಿಂತನೆ, ಮಿತ್ರರ ಸಹಕಾರ ಕೂಡ ದೊರೆಯುತ್ತೆ. ಮನೆಯ ಹೊರಗಿನ ತಿನಿಸುಗಳನ್ನ ಈ ದಿನ ಸ್ವಲ್ಪ ಬಿಡೋದು ಒಳ್ಳೇದು, ಯಾಕಂದ್ರೆ ಹೆಲ್ತ್ ಕೆಡೋ ಚಾನ್ಸಸ್ ಇರುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಮನಸ್ಸಿನ ತಾಕಲಾಟದಲ್ಲಿ ಗೊಂದಲ ಏರ್ಪಡುವ ಸಾಧ್ಯತೆ ಇರುತ್ತೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗೋದ್ರಿಂದ ನೆಮ್ಮದಿಯನ್ನ ಹೊಂದಿರ್ತೀರಾ. ಕೆಲವು ಮಹತ್ತರ ಜವಾಬ್ದಾರಿಗಳು ಇಂದು ನಿಮ್ಮ ಹೆಗಲಿರುತ್ತೆ. ಮಕ್ಕಳ ಪ್ರಗತಿಯನ್ನು ಕಂಡು ನೀವು ಸಂತೋಷ ಪಡ್ತೀರ. ಕೌಟುಂಬಿಕ ಜೀವನದಲ್ಲಿ ಉತ್ತಮ ಇದೆ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಯಾವಾಗ್ಲೂ ನಗ್ನಾಗ್ತಾ ಇರಿ, ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತು ಫುಲ್ ಡೇ ನಾವು ನಿಮ್ಗೆ ಇಂಟ್ರೆಸ್ಟಿಂಗ್ ನ್ಯೂಸ್ ಗಳನ್ನ ಕೊಡ್ತಾ ಇರ್ತೀವಿ. ಸೊ ಮಿಸ್ ಮಾಡಬೇಡಿ. ನೋಡ್ತಾ ಇರಿ ನಮ್ಮ ಒನ್ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್.